ಚಂದ್ರೇಗೌಡ ಅವರ ಹಿನ್ನೆಲೆ ನಿಮ್ಗೆ ಏನಾದ್ರು ಗೊತ್ತಿದೆ ಮ್ಯಾಮ್, ಅವರು ಏನು ಅದ್ರ ಬಗ್ಗೆ ಏನಾದ್ರು ಏನಾದ್ರು ಗೊತ್ತಿದೆಯಾ ನಿಮ್ಗೆ ಅಂತ ಹೇಳಿ? ಖಂಡಿತ ಗೊತ್ತಿಲ್ಲ ನನಗೆ, ಏನಂದ್ರೆ ಏನು ಗೊತ್ತಿಲ್ಲ, ಎಲ್ಲ ಬರೀ ವಿಷಯ ಕೇಳಿ ಗೊತ್ತು ನನಗೆ. ನಂಗೆ ಆಕೆ ಪರಿಚಯವೂ ಇಲ್ಲ, ಆಮೇಲೆ ಬರೀ ಇಂಥವಂತೆ ಹಂಗಂತೆ ಸ್ಟ್ರಗಲಿಂಗ್ ಆಗಿ ಬಂದಿದ್ದು, ಸಿನಿಮಾ ನಟಿಯಾಗಿ ಆಗಬೇಕು, ಇನ್ನೆಲ್ಲೋ ಮಾಡೆಲಿಂಗ್ ಆಗಬೇಕು, ಇನ್ನೇನೋ ದರ್ಶನ್ ಅವರ ಆಡಿಷನ್ಗೆ ಅಂತ ಬಂದಿದ್ದವರು, ಮತ್ತು ಕಾಸ್ಟ್ಯೂಮ್ ಅಳತೆ ತೊಗೊಳ್ಬೇಕಾದಾಗ ಪರಿಚಯ ಆಗಿದ್ದು ದರ್ಶನ್ ಅವರು, ಹಂಗೆ ಅವರಿಬ್ಬರ ಫ್ರೆಂಡ್ಶಿಪ್ ಆಗಿದ್ದು, ಅದು ಫ್ರೆಂಡ್ಶಿಪ್ಪು ಇನ್ನು ಗಾಢವಾಗಿ ಪ್ರೀತಿಯಾಗಿ ತಿರುಕೋತು. ಅದಾದಮೇಲಿನ ಇವರ ಒಟ್ಟಿಗೆ ಇರೋವಂಥ ಲಿವ್ ಇನ್ ರಿಲೇಷನ್ಶಿಪ್ಗೆ ಡೆವಲಪ್ ಆಯಿತು ಅನ್ನೋವಂಥದ್ದು ಸುದ್ದಿ ನನಗೂ, ಎಲ್ರಿಗೂ ಗೊತ್ತಿರೋ ಅಂಥ ಸುದ್ದಿ ನನಗೂ ಗೊತ್ತು, ಬಿಟ್ಟರೆ ನನಗೆ ಅವರ ಒಡನಾಟ ಇಲ್ಲ. ಇನ್ನೊಂದು, ಅವರು ವಿಜಯಲಕ್ಷ್ಮಿ ಮೇಡಮ್ ಹೇಗೆ ಸಹಿಸ್ಕೊಳ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ನಿನ್ನೆಯಿಂದ ಒಂದಷ್ಟು ಸುದ್ದಿ, ವಿಜಯಲಕ್ಷ್ಮಿ ಮೇಡಮ್ ಯಾವ ಬಟ್ಟೆ ಹಾಕ್ತಾರೆ ಅದೇ ಬಟ್ಟೆ ಈಕೆಗೂ ಬೇಕಿತ್ತು, ಆಕೆ ಯಾವ ಕಾರ್ ತಗೊಳ್ತಾರೆ ಅದೇ ಈಕೆಗೂ ಬೇಕಿತ್ತು, ಮತ್ತು ಅವ್ರು ಏನೇ ಮಾಡಲಿ ಇವರು ಅದನ್ನೇ ಮಾಡೋದು, ಒಂದು ಒಡವೆ ತಗೊಂಡ್ರು ಅದು ಇದೇ ಥರ ಬೇಕಿತ್ತು ಅಂತ ಫೈಟ್ ಮಾಡಿ ತಗೊಳ್ತಿದ್ರು, ಅವ್ರ ಲೆವೆಲ್ಗೆ ನಾನು ಇರಬೇಕು ಅನ್ನೋ ಥರ ಥಿಂಕಿಂಗು ಕೂಡ ಈಕೆಗಿತ್ತು ಅಂತ ಹೇಳ್ತಾ, ಹೊಟ್ಟೆ ಕುಚ್ಚಿನ ಮೊಟ್ಟೆ ಕೋಳಿ ಅಂತ ಒಂದಷ್ಟು ಹರಿದಾಡ್ತಾ ಇದೆ ಮ್ಯಾಮ್. ಇದ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ ನಿಮಗೆ? ಅಲ್ಲ ಗೊತ್ತಿಲ್ಲ, ಬಟ್ ಒಂದು ಕಡೆ ಏನಾರು ಹೇಳಬಹುದು ಅನ್ನೋ ಥರ ಅಂತ ಅಂದರೆ ಏನಾಗತ್ತೆ ಗೊತ್ತಾ, ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಂತ ಇರೋದು ಅಥವಾ ಏನಾದರೂ ಈ ಥರ ಸಂಬಂಧಗಳಲ್ಲಿ ನೀನು ಹೆಂಡತಿ ಅಲ್ಲ, ಹೆಂಡತಿಯ ಸ್ಥಾನವನ್ನು ಪಡೆಯೋದಕ್ಕೆ ಅಂತ ಜಟಾಪಟಿ ನಡೀತಾ ಇದೆ ಅಂತಂದಾಗ ಒಂದು ಅಭದ್ರತೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಇನ್ಸೆಕ್ಯೂರಿಟಿ. ನನಗೆ ಸಿಗೋಂಥದ್ದು ಹೆಚ್ಚು ಅವ್ರಿಗೆ ಸಿಗ್ತಾ ಇದೆ, ಹೆಂಡತಿಗೆ ಸಿಗುತ್ತೆ, ನನಗಲ್ಲ. ಯಾಕಂದರೆ ಏನೇ ಆದರೂ ಮಗ ಹೆಂಡತಿ ಅವರೆಲ್ಲ ಹೈಯರ್ ಸ್ಥಾನದಲ್ಲಿರ್ತಾರೆ, ನಾನಲ್ಲ. ಇಲ್ಲಿ ಇಟ್ಕೊಂಡವಳು ಕಟ್ಕೊಂಡವಳು ಅಂತಲೇ ಬರುತ್ತೆ. ಸೊ ಇಂಥದ್ದು ಬಂದಾಗ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಅದು ಎಲ್ಲಿಗೆ ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ನಿನಗೆ ಸ್ಟಾರ್ಟ್ ಆಗದೆ ಇಂಥ ಮೆಟೀರಿಯಲ್ ಪದ ಇದರಲ್ಲಿ, ದುಡ್ಡಲ್ಲಿ, ಇಂಥ ಬಟ್ಟೆಗಳಲ್ಲಿ, ವಸ್ತುಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ದರ್ಶನ್ ಅನ್ನೋವಂಥ ವ್ಯಕ್ತಿ ಟ್ರೋಫಿ ಆಗ್ತಾನೆ ಅವಾಗ, ಅವನು ಕಿರೀಟ ಆಗ್ತಾನ. ಅವನು ಕಿರೀಟಕ್ಕೆ ಬೆಲೆ ಕಟ್ಟೋದು ಯಾರು, ನೀನ ನಾನ ಅಂತ ಸ್ಟಾರ್ಟ್ ಆಗುತ್ತೆ. ನೀನು ಎಷ್ಟೇ ಆದರೂ ಇವರ ಅಂದರೆ ಅಂಥ ಸ್ಥಾನದಲ್ಲಿರೋರ್ಗೆ ಏನಾಗುತ್ತೆ, ನೀನು ಏನೇ ಮಾಡಮ್ಮ ಹೆಂಡತಿ ನಾನು ಅಂತ ಇವ್ರಿಗೊಂದು ಸಮಾಧಾನ ಇದ್ರೂ, ನೀನು ಎಷ್ಟೇ ಮಾಡಪ್ಪ ಅದನ್ನು ಅನುಭವಿಸ್ತಾ ಇರೋಳು ನಾನು ಅಂತ ಇವ್ರ ತಲೆಗೆ ಬರ್ತಾ ಹೋಗುತ್ತೆ. ಸೊ ಅದನ್ನು ತೋರಿಸ್ತಾ ಹೋಗ್ತಾ ಇರುವಾಗ ನಾನು ನಿನ್ನ ಹತ್ರ ಇರೋ ಹೆಂಡತಿಗೆ ಇಷ್ಟು ಅರಮನೇಲಿಟ್ಟರೆ ನಾನು ಅರಮನೇಲಿದ್ದೀನಿ, ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಹೆಂಡತಿಗೆ ಇಷ್ಟು ದೊಡ್ಡ ಕಾರ್ ಕೊಡಿಸಿದ್ರೆ ನನಗೂ ಅದೇ ಕಾರ್ ಕೊಡಿಸಿದ್ರೆ ಏನು ಡಿಫ್ರೆನ್ಸ್ ಇದೆ ಅಂತ ಈ ಕಾಂಪಿಟೇಷನ್ಸ್ನ ಇವರು ಅದರಲ್ಲಿ ಸಮರ್ಥಿಸ್ಕೊಳ್ತಾರೆ. ಈಗೋ ಈ ಒಂದು ಅಭದ್ರತೆನ ಹೇಳಿದ್ನಲ್ಲ, ಇನ್ಸೆಕ್ಯೂರಿಟೀಸ್, ಇದರಲ್ಲಿ ಅವರು ಅದನ್ನು ಮಸಾಜ್ ಮಾಡ್ತಾ ಹೋಗ್ತಾರೆ. ನನಗೂ ಇಷ್ಟೇ ಇಷ್ಟ ಅವನು, ಅವ್ನು ನನ್ನೂ ಇಷ್ಟೇ ಇಷ್ಟಪಡ್ತಾನೆ, ಆ ವ್ಯಕ್ತಿ ನನ್ನನ್ನು ಇಷ್ಟು ಇಷ್ಟಪಡ್ತಾನೆ. ಸೊ ನನಗೇನು ಪರವಾಗಿಲ್ಲಪ್ಪ, ನನ್ನ ಮಗಳು ಅವನು ಹುಟ್ಟದೇ ಇರ್ಬೋದು, ಆದರೆ ನನ್ನ ಅವ್ರ ಮಗಳ ಥರನೇ ನೋಡ್ಕೊತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.